ವರ್ಲ್ಡ್ ಕುಂದಾಪುರಿಗೆ ಸ್ವಾಗತ ಸುಸ್ವಾಗತ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಕನ್ನಡದ ಹಿರಿಯ ನಟ ಲೋಹಿತಾಶ್ವ ಇನ್ನು ನೆನಪು ಮಾತ್ರ. ಕಳೆದ ಒಂದು ತಿಂಗಳಿಂದ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಹಿರಿಯ ನಟ ಇವತ್ತು ಮಧ್ಯಾಹ್ನ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ಜೀವವನ್ನ ಕಳೆದುಕೊಂಡ ಲೋಹಿತಾಶ್ವ ಅವರ ಕುಟುಂಬದಲ್ಲಿ ಇದೀಗ ದುಃಖ ಮನೆ ಮಾಡಿದೆ. ಸಿಕ್ಕಿರೋ ಮಾಹಿತಿ ಪ್ರಕಾರ ನಾಳೆ ಹಿರಿಯ ನಟನ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಲೋಹಿತಾಶ್ವ 1942 ಆಗಸ್ಟ್ 5ನೇ ತಾರೀಕು ತುಮಕೂರು ಬಳಿ ಇರುವ ತೋಂಡೆಗೆರೆ ಗ್ರಾಮದಲ್ಲಿ ಜನಿಸ್ತಾರೆ. ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಮುಂಚೆಯೇ ಲೋಹಿತಾಶ್ವ ಹುಟ್ಟಿದ್ರು. ಅವರಿಗೀಗ 80 ವರ್ಷ. ಲೋಹಿತಾಶ್ವ 3 ಮಕ್ಕಳನ್ನ ಅಗಲಿದ್ದಾರೆ. ಇವರ ಕಂಚಿನ ಕಂಠ ಪ್ರಬುದ್ಧ ನಟನೆಯಿಂದ ಗಮನ ಸೆಳೆದಿದ್ರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ 40 ವರ್ಷ ಸೇವೆ ಸಲ್ಲಿಸಿದ್ರು. ಇನ್ನು ಧಾರಾವಾಹಿ ನಾಟಕಗಳಲ್ಲಿಯೂ ನಟನೆ ಮಾಡಿದ್ದ ಇವರು 500 ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಮೈಸೂರು ಯೂನಿವರ್ಸಿಟಿಯಿಂದ PhD ಪದವಿ ಪಡೆದಿದ್ದಾರೆ. ನಾಟಕಗಳು, ಕವನ ಸಂಕಲನ, ಕಥಾ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ. 1971 ಮದುವೆಯಾಗಿದ್ದ ಇವರಿಗೆ 3 ಮಕ್ಕಳಿದ್ದಾರೆ. ನೀವು KES, PSI, SDA, FDA, PC ಆಗ್ಬೇಕೆ? ಬುದ್ಧಿವಂತ ಜಿಲ್ಲೆ ಉಡುಪಿಯ ಬುದ್ಧಿವಂತ ತಾಲೂಕಾದ ಕುಂದಾಪುರದಲ್ಲಿ ಆರಂಭವಾಗ್ತಾ ಇದೆ ಸ್ಪರ್ಧಾ ಸಾರಥಿ IAS ಮತ್ತು KES ಅಕಾಡೆಮಿ. ನುರಿತ ಉಪನ್ಯಾಸಕರು, ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಮೊದಲು ಬಂದ 50 ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ಇದ್ದು ಉತ್ತಮ ಲೈಬ್ರರಿ ವ್ಯವಸ್ಥೆ ಇರುತ್ತದೆ. ಡಿಗ್ರಿ ಓದುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಡಿಗ್ರಿ ಮುಗಿದ ವಿದ್ಯಾರ್ಥಿಗಳು ಈ ಕೂಡಲೇ ಕರೆ ಮಾಡಿ ಸ್ಪರ್ಧಾ ಸಾರಥಿ ಅಕಾಡೆಮಿ ಕುಂದಾಪುರ. ಇವರ ಮಗ ಶರತ್ ಲೋಹಿತಾಶ್ವ ಇವರ ಹಾಗೆ ತುಂಬಾ ಖ್ಯಾತಿ ಗಳಿಸಿದ್ದಾರೆ. ನಾಟಕಗಳಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿದವರು ಲೋಹಿತಾಶ್ವ. ಬರಗೂರು ರಾಮಚಂದ್ರಪ್ಪ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಲೋಹಿತಾಶ್ವ ಬಂದಿದ್ರು. ಲೋಹಿತಾಶ್ವ ಅವರ ಮೊದಲ ಕಮರ್ಷಿಯಲ್ ಸಿನಿಮಾ ಗೀತಾ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್ ಹೀಗೆ 4 ದಿಗ್ಗಜ ನಟರ ಜೊತೆ ಲೋಹಿತಾಶ್ವ ನಟಿಸಿದ್ದಾರೆ. ಹಿರಿಯ ನಿರ್ದೇಶಕ ಬಿ ಸೋಮಶೇಖರ್ ಅವರ ಬಹುತೇಕ ಸಿನಿಮಾಗಳಲ್ಲಿ ಲೋಹಿತಾಶ್ವ ನಟನೆ ಮಾಡಿದ್ದಾರೆ. ಪರಶುರಾಮ, ಸಮಯದ ಗೊಂಬೆ ಸಿನಿಮಾಗಳಲ್ಲಿ ಅಣ್ಣವರ ಜೊತೆ ನಟನೆ ಮಾಡಿದ್ದಾರೆ. ಅಂಬರೀಷ್, ವಿಷ್ಣುವರ್ಧನ್, ಶಂಕರ್ನಾಗ್ ಜೊತೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು. ಗೀತಾ ಸಿನಿಮಾದಲ್ಲಿ ಶಂಕರ್ನಾಗ್ ಅವರು ಇವರಿಗೆ ಅವಕಾಶ ಕೊಡ್ತಾರೆ. ಗೀತಾ ಚಿತ್ರದಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದ ಲೋಹಿತಾಶ್ವ ಸಾಂಗ್ಲಿಯಾನ ಚಿತ್ರದಲ್ಲಿ ಪತ್ರಕರ್ತ ಆಗಿದ್ರು. ಶಂಕರ್ನಾಗ್ ಸಿನಿಮಾಗಳಲ್ಲಿ ಕಾಯಂ ನಟ ಆಗಿದ್ರು. ಸಾಹುಕಾರ್, ಜಾನಕಿ ಜೊತೆ ಜಗಳ ಮಾಡಿಕೊಂಡಿದ್ರು. 40 ಹೆಚ್ಚು ಸಲ ಮುಖ್ಯಮಂತ್ರಿ ಪಾತ್ರ ಮಾಡಿದ್ರು. ಪೌರಾಣಿಕ ಪಾತ್ರ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಜೊತೆಗೆ 2006 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ಕೂಡ ದಕ್ಕಿದೆ. ಗ್ರಾಮೀಣ ಬದುಕಿನ ಬಗ್ಗೆ ಹೆಚ್ಚು ಒಲವನ್ನ ಹೊಂದಿದ್ದಾರೆ. ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದ ಕಲಾವಿದ ಇವರು. ನಿವೃತ್ತಿ ನಂತರ ಕೃಷಿ ಕಡೆ ಗಮನ ಹರಿಸಿದ್ದ ನಟ ಸ್ವಂತ ಊರಿನಲ್ಲಿ ವ್ಯವಸಾಯ ಮಾಡುತ್ತಿದ್ರು. ಸಿನಿಮಾ ಬಿಟ್ಟು ಹಳ್ಳಿಯಲ್ಲಿ ಜೀವನ ನಡೆಸ್ತಾ ಇದ್ದ ನಟ ಬಹುಮುಖ ಪ್ರತಿಭೆ, ಸಂಗೀತ ಜ್ಞಾನ ಕೂಡ ಹೊಂದಿದ್ರು. ಅದ್ಭುತ ಮಾತುಗಾರ, ಬರಹಗಾರ, ಸಾಹಿತ್ಯ ಜ್ಞಾನ ಹೊಂದಿದ್ದವರು. ನೇರ ನುಡಿ, ಆದರ್ಶ ಬದುಕು ನಡೆಸ್ತಾ ಇದ್ದ ಕಲಾವಿದರು ಅನ್ನೋ ಖ್ಯಾತಿ ಕೂಡ ಇವರಿಗಿದೆ. ಅಭಿಮನ್ಯು, ಆಪತ್ ಬಾಂಧವ, AK-47, ಅತೀರತ ಮಹಾರಥ, ಅವತಾರ ಪುರುಷ, ಬೇಟೆ, CBI ಶಿವ, ಚಂದು, ಸ್ನೇಹಲೋಕ ಹೀಗೆ ಅನೇಕ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಸ್ನೇಹಿತರೆ, ಇದು ಲೋಹಿತಾಶ್ವ ಅವರ ಬದುಕಿನ ಒಂದು ಸಣ್ಣ ಚಿತ್ರಣ. ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.